ತಮ್ಮ ಕ್ಲೇಮ್ ಅನ್ನು ತುಂಬಾ ಗಟ್ಟಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರು ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್ 50 ನಿಮಿಷ ಹತ್ತತ್ರ 1 ಗಂಟೆ 1 ಟು 1 ಮೀಟಿಂಗ್ ಆಗಿದೆ ಈಗ ಖರ್ಗೆ ಅವರ ಮನೆಗೆ ಸಿದ್ರಾಮಯ್ಯ ಬಂದಿದ್ದಾರೆ विपक्ष नायक सिद्रामय्य बंद्रु मल्लिकार्जुन खर्गे अवर मनेगे ಒಂದೇ ವಾದ ಆಗಿರುತ್ತೆ ಮತಗಳ ಎಣಿಕೆ ಮಾಡಿ ಅಂತ ಹೆಚ್ಚಿನ ಸಂಖ್ಯೆಯ ಶಾಸಕರು ತಮ್ಮ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸಿದ್ರಾಮಯ್ಯನವರ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯೊಳಗೆ ಸಿದ್ರಾಮಯ್ಯನವರು ಹೋಗ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ವಿಪಕ್ಷ ನಾಯಕ ಸಿದ್ರಾಮಯ್ಯನವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗಿನ ಸಭೆ ಮುಗಿಸಿ ಆ ಕಡೆ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಂತೆ ಈ ಕಡೆ ಸಿದ್ರಾಮಯ್ಯನವರು ಬಂದರು ಡಿಕೆ ಶಿವಕುಮಾರ್ ಹೊರಟ 10 ನಿಮಿಷದಲ್ಲಿ ಸಿದ್ರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಬಂದಿದ್ದಾರೆ ಒಂದೋ ನಾನು ಸಿಎಂ ಆಗ್ತೀನಿ ಅಥವಾ ನೀವು ಸಿಎಂ ಆಗಿ ಅಂದ್ರಂತೆ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನಾದರೂ ಮುಖ್ಯಮಂತ್ರಿ ಆಗ್ತೀನಿ ನೀವಾದರೂ ಆಗಿ ನಾವಿಬ್ಬರು ಪಕ್ಷಕ್ಕಾಗಿ ದುಡಿದಿದ್ದೀವಿ ಸಂಘಟನೆ ಮಾಡಿದೀವಿ ಒಕ್ಕಲಿಗ ಮತಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಗೆ ಬಂದಿವೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಕ್ಕಲಿಗರು ಮತ ಹಾಕಿದ್ದಾರೆ
ಸಿದ್ದರಾಮಯ್ಯನವರ ಜೊತೆಗೆ ಸಭೆ ನಡೆಯತಾ ಇದೆ ಸಿದ್ದರಾಮಯ್ಯನವರು ಏನು ಮಾತಾಡ್ತಾರೆ ಅನ್ನೋದು ಅಂದ್ರೆ ನಾಟ್ ಅ ಬಿಗ್ ಗೆಸ್ ಮತ ಎಣಿಕೆ ಮಾಡಿ ಯಾರ ಪರವಾಗಿ ಎಷ್ಟು ಶಾಸಕರು ಇದ್ದಾರೆ ನೋಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರ ಸಭೆ ಆರಂಭವಾಗಿದೆ 1 ಟು 1 ಮೀಟಿಂಗ್ ಇದೆ ಅವರಿಬ್ಬರೇ ಮಾತಾಡ್ತಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಆಯ್ಕೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರ್ತಾ ಇದೆ ಚಲುವಾದಿಯವರೇ ಸಿದ್ದರಾಮಯ್ಯನವರು ಒಂದ್ಸಲ ಹೇಳಿದ್ರು ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಾದ್ರೆ ನಾನು ತ್ಯಾಗ ಮಾಡಕ್ ತಯಾರಿದ್ದೀನಿ ಅಂತ ಅದು ಸುಮ್ಮನೆ ಹೇಳಿದ್ದ ಅಥವಾ ನಿಜವಾಗ್ಲೂ ಖರ್ಗೆ ಅವ್ರಿಗೊಂದು ಅವಕಾಶ ಸಿಗ್ಲಿ ಅಂತ ಡಿ ಕೆ ಶಿವಕುಮಾರ್ ಅಜಿತ್ ಒಂದು ಮಾತನ್ನು ಯಾರ್ಯಾದರೂ ಒಪ್ಕೊಳ್ಬೇಕು ಚುನಾವಣೆಗೆ ಮುಂಚೆ ಒಗ್ಗಟ್ಟು ಪ್ರದರ್ಶನ ಇದೆಯಲ್ಲ ಅದು ಇದು ಸಹಜ ಅದು ಅಧಿಕಾರಕ್ಕೆ ನಾವು ಬಂದಿರೋದಿಲ್ಲ ಓಕೆ ಅಧಿಕಾರಕ್ಕೆ ಬರಬೇಕಾದ್ರೆ ಒಗ್ಗಟ್ಟಿಲ್ಲದೆ ಬರಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಆ ಕಾರಣಕ್ಕೆ ಒಗ್ಗಟ್ಟು ಎಲ್ಲರೂ ಪ್ರದರ್ಶನ ಮಾಡ್ತಾರೆ ಆ ಒಗ್ಗಟ್ಟು ನೋಡಿ ಇಲ್ಲಿ ಛಿದ್ರವಾಗೋಯ್ತು ಈಗ ಪವರ್ ಬಂದ ತಕ್ಷಣ ಆ ಒಗ್ಗಟ್ಟು ಒಟ್ಟಿಗೆ ಇಲ್ಲ ಈಗ ಇದು ಜೋಡೆತ್ತಲ್ಲ ಈಗ ಈಗ ಹೋಗಿ ನನ್ನ ಇದು ಏನು ನನ್ನ ಕ್ಲೇಮ್ ಅವರ ಕ್ಲೇಮ್ ಅವರು ಈಗ ಪ್ರಾರಂಭ ಆಗಿದೆ ಇದು ಪವರ್ ಬಂದ ಮೇಲೆ ಎಲ್ಲಾ ಕಡೆ ಆಗತಕ್ಕಂತ ಬೆಳವಣಿಗೆಗಳು ಆದ್ರಿಂದಾಗಿ ಆ ಮಾತೆ ಬೇರೆ ಈ ಮಾತೆ ಬೇರೆ ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಅವರಿಗೆ ಗೊತ್ತಿದೆ ಕರ್ಗೆ ಅವರು ಆಗೋ ಜಾಗದಲ್ಲಿ ನಾನು ಆಗಿದ್ದೇನೆ ಒಂದ್ಸಾರಿ ಅಥವಾ ಪರಮೇಶ್ವರ್ ಆಗೋ ಜಾಗದಲ್ಲಿ ನಾನು ಆಗಿದ್ದೇನೆ ನಾನು ಹೊರಗಡೆ ಬಂದಾಗಿದ್ದೇನೆ ಈಗಲಾದರೂ ಒಂದು ಅವಕಾಶ ಕೊಡಬೇಕು ಅಂತ ಅವರಿಗೆ ಅನಿಸಬೇಕು ಒಂದು ಕಡೆ ನಿಮಗೆ ಗೊತ್ತಿದೆ ನಿಮ್ಮ ನೀವು ಮಾಧ್ಯಮದಲ್ಲಿ ನೀವೇ ಬಹಳ ಸಾರಿ ತೋರಿಸಿದ್ದೀರಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬೇಡಿಕೆ ಬಂದಾಗ ನಾನು ದಲಿತಾನೆ ಅಂತ ಹೇಳಿದ್ದೂ ಇದೆ ಅದು ಬೇರೆ ವಿಷಯ ಆದರೆ ಒಂದು ತಿಳ್ಕೊಳ್ಬೇಕು ಅವರು ದೊಡ್ಡತನ ಮೇರಿಬಹುದು ಈಗ ಅವರು ಬೇರೆಯವಾಗ ಅವಕಾಶ ಕೊಟ್ಟು ಹೇಗೆ ಅಂದರೆ 85ರಲ್ಲಿ ಪ್ರಾರಂಭ ಮಾಡಿದ ಅವರು 82ಕ್ಕೆ ಬಂದರು ಶಾಸಕರಾಗಿ 85ರಲ್ಲಿ ಹೆಗ್ಡೆ ಅವರ ಇದರಲ್ಲಿ ಒಂದು ಸ್ಟೇಟ್ ಮಿನಿಸ್ಟರ್ ಆದರು ಅಲ್ಲಿಂದ ಅವರು ಸೋತಾಗ ಬಿಟ್ಟರೆ ಗೆದ್ದ ಪ್ರತಿ ಸಾರಿ ಅವರು ಅಧಿಕಾರದಲ್ಲೇ ಇದ್ದಾರೆ ಇವತ್ತಿನವರೆಗೆ ಜನತಾದಳ ಅಥವಾ ಕಾಂಗ್ರೆಸ್ ಯಾರೂ ಕೂಡ ಇಷ್ಟು ವರ್ಷಗಳ ಕಾಲ ಅಧಿಕಾರ ಅನುಭವಿಸೇ ಇಲ್ಲ ಯಾರೋ ಅಷ್ಟೊಂದು ಇದನ್ನು ಗಮನಿಸಿಲ್ಲ ಯಾರೋ ಆವತ್ತಿಂದಲೂ ಎಲ್ಲಾ ಕಾಲದಲ್ಲೂ ಅವರು ಅಧಿಕಾರದಲ್ಲಿದ್ದಾರೆ ಇಷ್ಟಾದ್ರು ದೇವೇಗೌಡರ ಫ್ಯಾಮಿಲಿಯವರು ಯಾರು ಇಷ್ಟು ಅಧಿಕಾರ ಅನುಭವಿಸಿಲ್ಲ ನೀವು ನೋಡಿ ಕಾಂಗ್ರೆಸ್ ಅಲ್ಲಿರೋರು ಇಷ್ಟು ದೀರ್ಘಕಾಲ ಯಾರು ಅನುಭವಿಸಿಲ್ಲ ರಾಜಕಾರಣದಲ್ಲಿ ಲಕ್ಕಿ ಪರ್ಸನ್ ಅಂತ ಅಂತಂದ್ರೆ ಸಿದ್ದರಾಮಯ್ಯ ಒಪ್ಕೊಳ್ತೀರಾ ಶಂಕರ್ ಶೆಟ್ಟಿ ಕರೆಕ್ಟ್ ಲಕ್ಕಿ ಪರ್ಸನ್ ರಾಜಕಾರಣ ಲಕ್ಕಿ ಬೇಕೇ ಬೇಕು ಆತ ಲಕ್ಕಿ ಆದ್ರೆ ನಿಜವಾಗಿ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಯೋಗ ಬೇಕು ಯೋಗ್ಯತೆ ಅಲ್ಲ ಅಂತ ಅಲ್ಲ ಯಾಕೆ ಗೊತ್ತಾ ಇದು ಲಕ್ಕಿ ಪರ್ಸನ್ ಒಬ್ಬ ಬೇರೆ ಪಾರ್ಟಿಯಿಂದ ಬಂದು ನೋಡಿ ಅವರು 2006 ಅಲ್ಲಿ ಬರ್ತಾರೆ ಕಾಂಗ್ರೆಸ್ ಅಲ್ಲಿ 2006 ಅಲ್ಲಿ ಬಂದು 2013 ಅಂದ್ರೆ 7 ವರ್ಷದಲ್ಲೇ ಸಿಎಂ ಆಗಿಬಿಡ್ತಾರೆ 6 ವರ್ಷದಲ್ಲಿ ಆರು ವರ್ಷನೇ 7 ವರ್ಷನೇ ಇರಲಿ ಆರು ಅದಂತೂ ಅದು ದೊಡ್ಡ ನ್ಯಾಷನಲ್ ಪಾರ್ಟಿ ಅಷ್ಟು ದೊಡ್ಡ ಪಾರ್ಟಿ ಆಗ ಮತ್ತೇನು ಗೊತ್ತಾ ಆಗ ರೂಲಿಂಗ್ ಯಾವ್ದು ಗೊತ್ತಾ ಕಾಂಗ್ರೆಸ್ಸೇ ರೂಲಿಂಗ್ ಆಗ 2013 ಅಲ್ಲಿ ಯು ಪಿ ಎ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಅನ್ನೋ ಹೈಕಮಾಂಡ್ ವೀಕ್ ಇರಲಿಲ್ಲ ಆಗ ಆಗ ಹೈಕಮಾಂಡ್ ಸ್ಟ್ರಾಂಗ್ ಇತ್ತು ಯು ಪಿ ಎ ಗೌರ್ಮೆಂಟ್ ಇತ್ತು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ರು ಸೋನಿಯಾ ಗಾಂಧಿ ಅವರು ರಾಷ್ಟ್ರದ ಕಾಂಗ್ರೆಸ್ ಪಕ್ಷನ ಅಧ್ಯಕ್ಷರಾಗಿದ್ದರು ಅಂಥ ಟೈಮಲ್ಲಿ ಅವರಿಗೆ ಅಂದರೆ ಬಹುಶಃ ಕಾಂಗ್ರೆಸ್ನವರು ಅವರ ಪ್ರಾಮುಖ್ಯತೆಯನ್ನು ಅರಿತಿರಬೇಕು ಆ ಕಾಂಗ್ರೆಸ್ಸಲ್ಲಿ ಈತ ಕಾಂಗ್ರೆಸ್ಗೆ 4 ಓಟ್ ತಗೊಂಡು ಬರುವವನು ಒಂದು ಸಲ ನಾನು ಇಂಟರ್ವ್ಯೂ ತಂದು ನಮ್ಮ ಇವರು ಪ್ರೆಸೆಂಟ್ ಆಗಿರುವಾಗ ಗಡ್ಕರಿ ಅವರು ಯಾರೇ ಒಬ್ಬನಾದ್ರೆ 4 ಕೋಟಿ ಯಾರು ತಗೊಂಡು ಬರ್ತಾನೆ ಪಕ್ಷಕ್ಕೆ ಅವನು ನಾವು ಪಕ್ಷಕ್ಕೆ ಸ್ವಾಗತಿಸ್ತೇವೆ ಅಂತ ಸೊ ಇವರೆಲ್ಲ 4,000 ಎಷ್ಟೇ ಓಟ್ ತಗೊಂಡು ಬರ್ತಾರೆ ಗ್ಯಾರಂಟಿ ಅದು ಈಗಲೂ ಉಂಟು ಈಗ ಅವರು ಒಂದೇ ಒಂದೇ ವಾದ ನಿಮ್ಗೆ ಗೊತ್ತು ಜನ ಅಭಿಪ್ರಾಯ ನನ್ನ ಪರ ಉಂಟು ಯಾಕಂದರೆ ಸರ್ವೆಯಲ್ಲಿ ಇಟ್ ಇಸ್ ಪ್ರೂವ್ಡ್ ಇನ್ನು ಶಾಸಕರ ಅಭಿಪ್ರಾಯವೂ ನನ್ನ ಪರ ಉಂಟು ಸೊ ಶಾಸಕರ ಅಭಿಪ್ರಾಯ ಮತ್ತು ಜನಾಭಿಪ್ರಾಯವನ್ನು ಮಾಡಿಕೊಂಡು ನನಗೆ ಕೊಟ್ಟುಬಿಡಿ ಅಂತ ಒಂದು ವಾದನೆ ಮಾಡ್ತಾರೆ ಅವರು ಸೊ ಅದಕ್ಕೆ ವೆಲ್ ಟೇಕನ್ ಪಾಯಿಂಟ್ ಅದು ಕರೆಕ್ಟ್ ವೆಲ್ ಟೇಕನ್ ಪಾಯಿಂಟ್ ಶಾಸಕರ ಅಭಿಪ್ರಾಯದಂತೆ ಜನಾಭಿಪ್ರಾಯದಂತೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಗಲಿ ಅಂತ ಮತ್ತು ಅವರು ನೀವು ಹೇಳಿದ್ರೆ ಆ ಸಭೆಯಲ್ಲಿ ಸಕ್ ಭಾರಿ ಎಲ್ಲರೂ ಪ್ರಿಪೇರ್ ಆಗಿದ್ದಾರೆ ಅವರು ಜನಗಳು ಯಾರ್ಯಾರು ಓಟ್ ಹಾಕ್ಸ್ಬೇಕು ಎಲ್ಲ ಪ್ರಿಪೇರ್ ಹಾಗಾಗಿ ಅವ್ರು ಪಟ್ಟಿ ಹಿಡಿದು ಕೂತ್ಕೊಂಡಲ್ಲಿ ಯಾವ ಸಭೆಯಲ್ಲಿ ಸಹ ಯಾವುದು ಶಾಸಕನ ಸಭೆಯಲ್ಲಿ ಸಹ ಓಟಿಂಗ್ ಮುಖಾಂತರ ಆಗಲಿ ಅಂತೇಳಿ ಓಟಿಂಗ್ ಮುಖ ಅವ್ರಿಗೆ ಗೊತ್ತಿತ್ತು ಹೈಕಮಾಂಡ್ ಅಭಿಪ್ರಾಯವಾಗಿಲ್ಲ ಅಂತ ಈಗ ಮತ್ತೊಂದು ಪ್ರಶ್ನೆ ಇದ್ದೀರಿ ನೀವು
ನಾನು ಯಾರು ಕರ್ಗೆ ಅವರು ಸಿಎಂ ಆದ್ರೆ ನಾನು ಅದಕ್ಕೆ ಒಪ್ತೇನೆ ಅಂತ ಕರೆಕ್ಟ್ ಅದು ನೀವು ಹೇಳಿದಾಗೆ ಯಾಕ ಗೊತ್ತ ಒಪ್ತಿರಂದ್ರೆ ಅವರು ಸಿಎಂ ಆಗೋ ಆಸೆ ಇಲ್ಲ ನಾಳೆ ನನಗೂ ಸಿದ್ದರಾಮಯ್ಯರಿಗೆ ಫೈಟ್ ಬರುವಾಗ ಸಿದ್ದರಾಮಯ್ಯರು ನನ್ನ ಕಡೆ ಇವರು ಕರ್ಗೆ ರಾಶೋದ ನನ್ನ ಕಡೆ ಇರಲಿ ಕರ್ಗೆ ಅವರು ನನ್ನ ಪರವಾಗಿ ಬರಲಿ ಎಂಬುದು ಇಷ್ಟೇ ಸೋ ಪ್ರತಿಯೊಬ್ಬರು ಅಂತ ಅವರವರ ಗಾಲಕ್ಕೆ ಈಗ ಇವರು ಇಬ್ರು ಒಪ್ಪಿಕೊಳ್ತಾರ ಯಾ ಇಬ್ರು ಒಪ್ಪಿಕೊಳ್ಳರ ಕರ್ಗೆ ಅವರನ್ನು ಇವರು ನಮ್ಮ ಇವರು ಹೇಳಿದಾಗೆ ನಾರಾಯಣ ಸ್ವಾಮಿ ಹೇಳಿದಾಗೆ ಇರಲಿ ಈ ಗಲಾಟೆ ಬೇಡ ಅವರು ತುಂಬ ಹಿರಿಯರು ಅವರು ನಾನು ಹೇಳ್ತೇನೆ ಒಂದು ಕರ್ನಾಟಕದಲ್ಲಿ ಎಲ್ಲ ಅರ್ಹತೆಗಳು ಇದ್ದು ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಉದ್ಯೋಗಕ್ಕೆ ಹೋಗಿಲ್ಲ ಅಂತ ಅದು ಕರ್ಗೆ ಅವರು ಎಲ್ಲ ಅರ್ಹತೆ ಉಂಟು ಎಂತೆಂತವರು ಚೀಫ್ ಮಿನಿಸ್ಟರ್ ಆಗಿ ಧರಂ ಸಿಂಗ್ ವೀರಪ್ಪ ಮೊಯ್ಲಿ ಎಂತೆಂತವರು ಆ ಜಾತಿ ಬಲಲ್ಲ ಏನಿಲ್ಲ ಒಬ್ಬ ದಲಿತ ನಾಯಕನಾಗಿ ವೆಲ್ ಮೆಚೂರ್ಡ್ ಅವರು ಅಷ್ಟಂತ ಅಂತ ವ್ಯಕ್ತಿಗೆ ಯಾರಾದರೂ ಸಿಎಂ ಹುದ್ದೆ ಸಿಗದೆ ಎಲ್ಲ ಅರ್ಹತೆಗಳಿದ್ದು ಒಬ್ಬ ಸಿಎಂ ಹುದ್ದೆ ಕಳ್ಕೊಂಡಿದ್ರೆ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಲ ಕೊಟ್ಟು ಬಿಡುವುದು ಸಿ ನಾನು ಹೇಳ್ತೇನೆ ಐ ಪ್ರಿಫರ್ ಖರ್ಗೆ ದೆನ್ ದಿಸ್ ಟು ಐ ರೆಕಾರ್ಡ್ ಇನ್ ಮೈ ಒಪಿನಿಯನ್ ಪ್ರಕಾರ ಐ ಪ್ರಿಫರ್ ಹಿಮ್ ಬಟ್ ಏನು ಅಂದರೆ ಸಂದರ್ಭ ಆ ರೀತಿಯಾಗಿದೆ ಒಬ್ಬ ನಾಯಕನಾಗಿ ರಾಷ್ಟ್ರ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಆ ಡಿಸಿಷನ್ ಅವರು ತಗೊಳ್ಳೋಗಿಲ್ಲ ಈಗ ಅವರು ಬೇರೆಯವರಾದ್ರೆ ಇಂಪೋಸ್ ಮಾಡಬೇಕು ಇಲ್ಲ ನಿಮ್ಮ ಗಲಾಟೆ ಉಂಟು ಇದು ಮಾಡಿ ಈಗ ಆ ಸ್ಥಾನದಲ್ಲಿ ಅವರು ಕೂತ್ಕೊಂಡು ಆ ರೀತಿ ಅವರು ತಗೊಳ್ಳೋಗಿಲ್ಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ನಾನೇ ಮುಖ್ಯಮಂತ್ರಿ ಅದು ಕೆಟ್ಟ ಸೂಚನೆ ಹೋಗುತ್ತದೆ ಜನಗಳಿಗೆ ಸೋ ಅದಕ್ಕೆ ಅವರು ಆಕ್ಚುಲಿ ಒಂದು ಎರಡೆರಡು ಅವಕಾಶ ಕೊಟ್ಟರು ನಿಜವಾಗಿ ಧರಂ ಸಿಂಗ್ ಆಗೋ ಚೀಫ್ ಮಿನಿಸ್ಟರ್ 100% ಯಾವ ರೀತಿ ನೋಡಿದ್ರೆ ಖರ್ಗೆ ಆಗಬೇಕಿತ್ತು ಕಾಂಗ್ರೆಸ್ ಸಿಎಂ ಅಂದ್ರೆ ದೇವೇಗೌಡರು ಬಿಡಲಿಲ್ಲ ದೇವೇಗೌಡರು ಬಿಡಲಿಲ್ಲ ಯಾಕೆ ಗೊತ್ತಾ ದಲಿತರು ಒನ್ ಸೈಡ್ ಆಗ್ತಾರೆ ಸ್ಟ್ರಾಂಗ್ ಆಗ್ತಾರೆ ಬೇಡ ಯಾವುದೇ 1.10% ಇಲ್ಲ ಪಾಪ್ಯುಲೇಷನ್ ಧರಂ ಸಿಂಗ್ ನವರದು ಕರ್ನಾಟಕದಲ್ಲಿ ಅಂತವರನ್ನು ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ ಸಿ ಮತ್ತೊಂದು ಹೇಳ್ತೇನೆ ಕಾಂಗ್ರೆಸ್ ಅಲ್ಲಿ ನಡೆಯುವುದೇ ಇಂಥದ್ದೆಲ್ಲ ಸಿ ಕಾಂಗ್ರೆಸ್ ಅಲ್ಲಿ ಹೇಳಿದಾರಲ್ಲ ಯಾಕೆ ಹೈಕಮಾಂಡ್ ಸ್ಟ್ರಾಂಗ್ ವೀಕ್ ಇದ್ದಾಗ ಏನು ಅಂತ ಯಾವಾಗ ಹೈಕಮಾಂಡ್ ಸ್ಟ್ರಾಂಗ್ ಇತ್ತಾ ಯಾರ್ ಪೋರ್ಟಲ್ಲಿ ಅನೌನ್ಸ್ ಮಾಡಿಬಿಟ್ರು ಅಂತ ಲಿಂಗಾಯತ ಲೀಡರ್ ವೀರಪ್ಪ ಇಲ್ಲಿ ಯಾರು ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ತೆಗಿತೇವೆ ಅಂತ ಅಲ್ಲಿ ಹೋದ್ರೆ 2 ದಿನದಲ್ಲಿ ಬಂಗಾರಪ್ಪ ಸಿಎಂ ಅಂತ ಹೇಳಿಬಿಟ್ರು ಬಂಗಾರಪ್ಪನ ತೆಗೆದ್ರು ನೆಕ್ಸ್ಟ್ ಯಾರನ್ನು ವೀರಪ್ಪ ಇಲ್ಲಿ ಅವರನ್ನು ಸಿಎಂ ಮಾಡೋದು ಅಂತ ಆಯ್ತು ಯಾರು ಆಗ ಮೇನ್ ಕಂಟ್ ಇರೋದು ಎಸ್ ಎಂ ಕೃಷ್ಣ ಮತ್ತು ಕೆ ಎಚ್ ರಂಗನಾಥ್ ಒಬ್ಬ ದಲಿತ ಮತ್ತೊಂದು ಇದು ಒಕ್ಕಲಿಗ 100% ಇವರಿಬ್ಬರೊಳಗೆ ಆಗ್ತಾ ಅಂತಿತ್ತು ಅಲ್ಲಿಂದ ಲಕೋಟೆ ತಗೊಂಡು ಬಂದರು ಯಾರು ನರಸಿಂಹರಾವ್ ಆಗ ಪ್ರೈಮ್ ಮಿನಿಸ್ಟರ್ ಕಮ್ಮಿ ಪ್ರೈಮ್ ಮಿನಿಸ್ಟರ್ ಕಮ್ಮಿ ಇವರು ಪ್ರೈಮ್ ಮಿನಿಸ್ಟರ್ ಕಮ್ ಪಾರ್ಟಿ ಅಧ್ಯಕ್ಷ ಎರಡೂ ಇದ್ದು ಆ ಲಕೋಟೆ ಒಬ್ಬ ನೋಡುವಾಗ ವೀರಪ್ಪ ಮೊಯ್ಲಿ ಆಶ್ಚರ್ಯ ಅದು ಅಷ್ಟೇ ಅವರು ಏನು ಗೊತ್ತಾ ನಮ್ಮ ಕಡೆಯವರು ಮಂಗಳೂರು ಈ ವಾದ್ಯ ಉತ್ತರಲ್ಲ ಆ ಕಮ್ಯುನಿಟಿ ಬಿಲಾಂಗ್ ಈ ಬಿಲಾಂಗ್ ಟು ದ್ಯಾಟ್ ಅದು ಲೆಕ್ಕ ಪಾಪ್ಯುಲೇಷನ್ ಎಷ್ಟಿರ್ಬೋದು ನಿಮಗೆ 0.001% ಅಂಥವ್ರನ್ನ ಮಾಡಿದ ಚರಿತ್ರೆ ಉಂಟಲ್ಲ ಕಾಂಗ್ರೆಸ್ಸಿದೆ ಯಾಕಂದ್ರೆ ಹೈಕಮಾಂಡ್ ಸ್ಟ್ರಾಂಗ್ ಇರುವಾಗ ಈಗ ಅಂಥ ಡಿಸಿಷನ್ ಅಲ್ಲಿ ತಗೊಂಡ್ರೆ ಏನೇನು ಈಗ ನೋಡಿ ಆಗ ನಿಮಗೆ ಯಾರನ್ನು ಕನ್ಸಲ್ಟ್ ಮಾಡೋದು ಯಾರನ್ನು ಈಗ ಕಳೆಯೋದು ಏನಿಲ್ಲ ಅಲ್ಲೇ ಡಿಸಿಷನ್ ಬೆಂಗಳೂರಿನಲ್ಲಿ ಅಲ್ಲೇ ಇರಪ್ಪ ಇಲ್ಲೇ ಡಿಸಿಷನ್ ಬರ್ತದೆ ಈಗ ಅದೇ ಸಿಸ್ಟಮ್ ಬಿಜೆಪಿಯಲ್ಲಿ ಉಂಟು ಬಿಜೆಪಿಯಲ್ಲಿ ಮೊನ್ನೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಹೆಸರು ಬರುವಾಗ ಮೇಲಿಂದ ಬಂದ ಚೀಟಿ ಲಕೋಟೆ ಅದೇ ಪರಿವರ್ತನೆ ಸೊ ಹೈಕಮಾಂಡ್ ಸ್ಟ್ರಾಂಗ್ ಇರುವಾಗ ಯಾವಾಗಲೂ ಡೆಲ್ಲಿಯಿಂದ ಅರ್ಥ ಬರ್ತದೆ ಹೈಕಮಾಂಡ್ಸ್ ಲೋಕಲ್ ಲೀಡರ್ ಸ್ಟ್ರಾಂಗ್ ಇರುವಾಗ ಲೋಕಲಲ್ಲಿ ಡಿಸಿಷನ್ ಆಗ್ತದೆ ಸೊ ಅದಕ್ಕಾಗಿ ಪಟ್ಟಿ ಹಿಡಿದದೇ ಅಷ್ಟು ಯಾರು ನಮ್ಮ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವವಾಗಿ ನಡೀಲಿ ಅದಕ್ಕೆ ಯಾವ ತಪ್ಪಿಲ್ಲ ಯಾರನ್ನು ಅಬ್ಜೆಕ್ಟ್ ಮಾಡೋಗಿಲ್ಲ ಮತ್ತೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಏನು ಗೊತ್ತಾ ಹೂ ವಿಲ್ ದಿ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ದ ಪರ್ಸನ್ ಹೂ ಇಸ್ ಗಾಟಿಂಗ್ ದಿ ಮ್ಯಾಕ್ಸಿಮಮ್ ಸಪೋರ್ಟ್ ಇನ್ ದಿ ವಿದ್ ಇನ್ ದಿಸ್ ಒನ್ ಅವನು ವಿಲ್ ಬಿಕಮ್ ದಿ ಲೀಡರ್ ಆಫ್ ದಿ ಗ್ರೂಪ್ ಅಂತ ಅಂದರೆ ಲೀಡರ್ ಆಫ್ ದಿ ಪಾರ್ಟಿ ಅಂತ ಸೊ ಇದಕ್ಕೆ ಪ್ರೂವ್ಡ್ ಆಲ್ಸೋ ಪಾರ್ಟಿಯಲ್ಲಿ ಈಗ ಅದು ಉಂಟು ಅವರಿಗೆ ಪ್ರೂವ್ಡ್ ಸೀಕ್ರೆಟ್ ಬ್ಯಾಲೆಟಲ್ಲಿ ನನಗೇನು ಮೆಜಾರಿಟಿ ಬಂದಿದೆ ನನ್ನನ್ನು ಮಾಡಿ ಅವಕಾಶ ನನಗೆ ಕೊಟ್ಟಿದ್ದಾರೆ ಜನಾಭಿಪ್ರಾಯ ನನ್ನ ಕಡೆ ಉಂಟು ಎಮ್ ಎಲ್ ಎಗಳು ನನಗೆ ಸಪೋರ್ಟ್ ಯಾಕೆ ನನ್ನ ನಿಲ್ಲಿಸ್ತೀರಿ ನನಗೆ ಕೊಡೋ ಅವಕಾಶ ಅವ್ರು ಕೊಟ್ಟ ಅವಕಾಶ ನೀವು ತಪ್ಪಿಸ್ಕೊಳ್ಳಿ ತಪ್ಪಿಸಿಬಿಡಬೇಡಿ ಅವ್ರ ಹತ್ರ ನಾನು ಹೇಳಿದೆ ಅವ್ರ ಹತ್ರ ವ್ಯಾಲಿಡ್ ಪಾಯಿಂಟ್ಸ್ ತುಂಬ ಉಂಟು ಸಿದ್ದರಾಮಯ್ಯ ಮತ್ತೆ ನಂದು ಕೊನೆ ಚುನಾವಣೆ ಮುಂದೆ ನಾನು ಹಿಂದೆಂದು ಮುಂದೆಂದು ಸಿ ಎಂ ಆಗೋ ಅವಕಾಶ ಇಲ್ಲ ನನಗೆ ನಾನು ಪಾರ್ಟಿಗಾಗಿ ಚುನಾವಣೆ ಇಲ್ಲಾದರೂ ಪಾರ್ಟಿಗಾಗಿ ಒದ್ದಾಡ್ತೇನೆ ಈ ಪಾರ್ಟಿ ನನಗೆ ಎಲ್ಲದನ್ನೂ ಕೊಟ್ಟಿದೆ ಅಪೋಸಿಷನ್ ಲೀಡರ್ ಕೊಟ್ಟಿದೆ 2 ಸಲ ಸಿ ಎಂ ಮಾಡಿದೆ ಅದಕ್ಕಾಗಿ ನಾನು ಅದಕ್ಕೆ ಕೃತಜ್ಞನಾಗಿ ಮುಂದೆನೂ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾರೆ ಹೌದಲ್ಲ ಇದೆಲ್ಲ ಹಾಗಾಗಿ ಅವ್ರಿಗೆ ಅಡ್ವಾಂಟೇಜ್ ಇರ್ತದೆ ಈಗ ನಾನು ನಮ್ಮ ಫ್ರೆಂಡ್ ನಾರಾಯಣಸ್ವಾಮಿ ಅವರು ಸಿ ನಾನೊಬ್ಬ ಇಂಪಾರ್ಷಿಯಲ್ ಇವ ಸತ್ಯ ಹೇಳ್ತಾರೆ ಅಜಿತ್ ನನಗೆ ಬರೋಕ್ಕಿಂತ ಮೊದಲು ನಾನು ಒಂದು 7 ಜನಕ್ಕಿಂತ ಮೊನ್ನೆಯಿಂದ ಕನ್ಸಲ್ಟ್ ಮಾಡಿದೆ ಅವ್ರನ್ನ ಅಂತ ಕೇಳ್ತಾರೆ 7 ಜನಕ್ಕೆ ಪ್ರಿಪೇರ್ ಮಾಡ್ತಾರೆ ಬಿಟ್ವೀನ್ ಟಿ ಕೆ ಸಿ ಆ್ಯಂಡ್ ಇದರಲ್ಲಿ ಸಿದ್ದರಾಮಯ್ಯ ನಾನು ವೆರಿ ಫ್ರ್ಯಾಂಕಾಗಿ ಹೇಳ್ತೇನೆ ನನ್ನ ಒಪಿನಿಯನ್ ಅಲ್ಲ ಇದು 4 ಜನ ಕನ್ಸಲ್ಟ್ ಮಾಡಿ 4 ಜನ ಒಪಿನಿಯನ್ ಏನು ಗೊತ್ತಾ ಇಟ್ ಶುಡ್ ಬಿ ಸಿದ್ದರಾಮಯ್ಯ ಅಂತ 4 ಜನ ಒಪ್ಪಿಗೆ ನಂದಲ್ಲ ಇದು ಸಿಂಗಲ್ ಒಪಿನಿಯನ್ ಅಲ್ಲ ನಾನು ಏನು ಮಾತಾಡಬೇಕಾದ್ರೆ 4 ಜನ ಕನ್ಸಲ್ಟೆನ್ಸಿ ನಾನು ಹೇಳಿದಲ್ಲ ಈ ಸ್ಕೀಮಿದ ಬಗ್ಗೆ ಹೇಳಿದಲ್ಲ ಓಪನ್ ಆಗಿ ಹೇಳಿದೆ ನನ್ನ ಹೆಂಡತಿಗೆ ಸಿಗ್ತದೆ ನಿಮ್ಮ ಹೆಂಡತಿಗೆ ಸಿಗ್ತದೆ ಅಂತ ಈಗ 2000 ರೂಪಾಯಿ ಹೌದಲ್ವಾ ಆ ರೀತಿ ಶಂಕರ್ ಶೆಟ್ಟಿ ಇನ್ನೊಂದು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಿದ್ದಾರೆ ಇಲ್ಲ ನೀವು ಯು ಆರ್ ಮೋಸ್ಟ್ಲಿ ಫ್ರೆಂಡ್ಲಿ ವಿತ್ ಸಿದ್ದರಾಮಯ್ಯ ಇರಲಿ ಪರವಾಗಿಲ್ಲ ಬಹಳ ಸಂತೋಷ ಆದರೆ ಕೆಲವು ವಿಷಯಗಳು ಎಲ್ಲ ಸಂದರ್ಭಕ್ಕೂ ಆಗೋದಿಲ್ಲ ನಾನು ಯಾಕೆ ಹೇಳ್ತೀನಿ ಮಾತು ಅಂದರೆ ಅವ್ರು ಈಗಾಗಲೇ ಅನುಭವಿಸಿ ಆಗಿದೆಯಲ್ಲ ಅದಕ್ಕೆ ಇನ್ನೊಬ್ಬರಿಗೊಂದು ಅವಕಾಶ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಹೇಳ್ತಿದ್ದೀವಿ ಅಷ್ಟೇ ಆದರೆ ಪ್ರಜಾಪ್ರಭುತ್ವದ ಇದರಲ್ಲಿ ಅದೇ ರೀತಿ ಎಲೆಕ್ಷನ್ ಆಗಿ ಆಗಬೇಕು ಅನ್ನೋದಾದರೆ ಬೇರೆ ಥರನೂ ಆಗ್ಬೋದು ಒಂದು ನಾನು ನಿದರ್ಶನ ಕೊಡ್ತೀನಿ 82-83 ಜನತಾ ರಂಗ ಬಂತು ಬಂಗಾರಪ್ಪನವರು ಕ್ರಾಂತಿ ರಂಗ ಜನತಾ ಪಾರ್ಟಿ ಎರಡೂ ಸೇರಿ ಜನತಾ ರಂಗ ಅಂತ ಮಾಡ್ಕೊಂಡು ಚುನಾವಣೆಗೆ ಹೋದ್ರು ಹೋದಾಗ ಅಧಿಕಾರಕ್ಕೆ ಬಂದರು
ಗುಂಡರಾಯರು ಚೀಫ್ ಮಿನಿಸ್ಟರ್ ಇದ್ದರು ಸೋಲ್ಸಿ ಬಂದರು. ಬಂದ ತಕ್ಷಣ ದೇವೇಗೌಡರು ಎಸ್ ಆರ್ ಬೊಮ್ಮಾಯಿ ಅವರು ಬಂಗಾರಪ್ಪ ಅವರು ಮೂವರ ಮಧ್ಯೆ ಬಹಳ ಟಸಲ್ ನಡೆಯಿತು. ಅವತ್ತು ಇದು ಬರಲಿಲ್ವಲ್ಲ ಅಲ್ಲಿ ಏನು ಮಾಡಿದ್ರು ಅವಾಗ ನೀವು ಮೂವರು ಬೇಡಪ್ಪ ಅವಾಗ ನೀವು ನಿರ್ಣಾಯಕ ಅವಾಗ ಬಿಡು ನೀವು ಮೂವರು ಬೇಡ ನಾವು ಅಂತ ಹೇಳಿ ಎಗ್ಡೇವರನ್ನ ತಂದು ಕುಳಿಸಲಿಲ್ವಾ ಅದು ಕಡಸಪ್ಪ ನಿರ್ಣಾಯಕ ಅಂತ ಹಂಗೆ ನಾನು ಹೇಳೋದು ಈಗ ಇಬ್ಬರದು ದೊಡ್ಡ ಟಸಲ್ ಆದ್ರೆ ಆಯ್ತು ಹೈಕಮಾಂಡ್ ನಿಂದ ತಂದು ಕುಳಿಸಿ ದಶಕದಿಂದ ಕಾಂಗ್ರೆಸ್ ಪಾರ್ಟಿ ಒಳಗೆ ಇಂಟರ್ನಲ್ ಡೆಮೊಕ್ರಸಿ ತುಂಬಾ ಸ್ಟ್ರಾಂಗ್ ಆಗಿ ಆಂತರಿಕ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಡಿಕೆ ಶಿವಕುಮಾರ್ ಅವರು ಕ್ಲೈಮ್ ಅದರೊಳಗೆ ಸಂಬಂಧಿಸುವಾಗೆ ಇದೆ. ಯಾಕಂದ್ರೆ ನಾನು ಒಕ್ಕಲಿಗರ ನಾಯಕನಿದ್ದೇನೆ, ನನ್ನ ಪರವಾಗಿ ಮತಗಳು ಜಾಸ್ತಿ ಬಂದಿದೆ, 5% ಒಕ್ಕಲಿಗರ ಮತಗಳು ಅಲೆ ಮೈಸೂರು ಭಾಗದಲ್ಲಿ ಬಂದಿದೆ, ನಾನು ಸಂಘಟನೆ ಮಾಡಿದ್ದೇನೆ, ನನಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾದವರು ಕ್ಲೈಮ್ ಮಾಡೋದು ಅದು ಸ್ವಾಭಾವಿಕ ಇದೆ, ಅದು ಸ್ವಾಭಾವಿಕ ಇದೆ. ವಿರೋಧ ಪಕ್ಷದ ನಾಯಕರು ಕೂಡ ಅದು ಕ್ಲೈಮ್ ಮಾಡ್ತಿದ್ದಾರೆ, ಅದ್ರಲ್ಲಿ ಇಬ್ಬರಲ್ಲೂ ಒಬ್ಬರು ತೀರ್ಮಾನ ಮಾಡಬೇಕಾದ ಹೈಕಮಾಂಡ್ ಅಂಗಲ್ಗೆ ಹೋಗಿದೆ. ಸೊ ಸ್ಟಿಲ್ ವಿ ಆರ್ ವೇಟಿಂಗ್, ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಏನು ಗೊತ್ತಾ, ಇದು ಆದಷ್ಟು ಬೇಗ ತೀರ್ಮಾನ ಆದ್ರೆ ಒಳ್ಳೆ, ಇಲ್ಲಾಂದ್ರೆ ನಾಳೆ ಒಕ್ಕಲಿಗರು ಈಗಲೇ ಇದ್ದಾರೆ, ರಸ್ತೆಗೆ ಇಳಿತೇವೆ. ಇದರಿಂದ ಅಲ್ಲಿ 500 ಅವರು ಇಳಿತೇನೆ ಹೇಳ್ತಾರೆ. ಇನ್ನೊಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಆದ ಪರಿಣಾಮ ಹೊಂದಿದೆ ಸರ್. ಇದರಿಂದ ಒಂದು ಪರಿಣಾಮ ಇದೆ. 2013 ರಿಂದ 2018 ವರೆಗೂ ನೋಡಿ, ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಒಂದೇ ಒಂದು ಡಿಸಿಡೆಂಟ್ ಆಕ್ಟಿವಿಟೀಸ್ ನಡೆಯಲಿಲ್ಲ. ಅಷ್ಟರ ಮಟ್ಟಿಗೆ ಪಕ್ಷ ಮತ್ತು ಸಹೋದ್ಯೋಗಿಗಳು ಸಹಕರಿಸಿದ್ರು ಅವರಿಗೆ. ಆದ್ರೆ ಈ ಸಲ ಯಾರೇ ಮುಖ್ಯಮಂತ್ರಿ ಆದ್ರೂ ಆ ದಿನಗಳನ್ನ ನೋಡ್ಲಿಕ್ಕೆ ಆಗಲ್ಲ, ಖಂಡಿತವಾಗಿ ನೋಡ್ಲಿಕ್ಕೆ ಆಗಲ್ಲ. ವಾತಾವರಣ ವಾತಾವರಣ ರಾಜ್ಯದಲ್ಲಿ ಹೋಯ್ತು, ಪ್ರಚಂಡ ಬಹುಮತ ಇದು, ಆತರ ಸಮಸ್ಯೆ. ಇಂಟರ್ನಲ್ ಡೆಮೊಕ್ರಸಿ ಅಂದಾಗ ನಂಬರ್ ಬರಲ್ಲ, ಇಂಟರ್ನಲ್ ಡೆಮೊಕ್ರಸಿ ಇದೆ. ನನಗನ್ಯ ಆದಾಗ ನಾನು ಡಿಸಿಡೆಂಟ್ಸೆ ಆದರೆ ಅದಕ್ಕೇನು ಆಗೋದಿಲ್ಲ, ನಾನೇನು ಪಕ್ಷದ ಹೊರಗಡೆ ಏನು ಮಾಡಲ್ಲ. ಪಕ್ಷ ವಿತ್ ಇನ್ ದಿ ಪಾರ್ಟಿ ಫಿಫ್ತ್ ಇಯರ್ ಅಲ್ಲಿ ಬರ್ತದೆ, ಫಿಫ್ತ್ ಇಯರ್ ಅಳಿಸ್ ಆಡಳಿತ ಮುಗಿತಾ ಇರೋ ಟೈಮಲ್ಲೆಲ್ಲ ಡಿಸೆಂಟ್ ಹೇಳಿ ಶುರು ಆಗ್ತದೆ, ಅರ್ಥ ಆಯ್ತಲ್ಲ. ಆ ಥರ್ಡ್ ಇಯರ್ ಫೋರ್ತ್ ಇಯರ್ ಬರಲ್ಲ, ಇಲೆಕ್ಷನ್ ಇಯರ್ ಅಂತ ಫಿಫ್ತ್ ಇಯರ್ ಆಗ ಬರ್ತದೆ. ಈ ಸಲ 20 ಇಳಿಯುವುದಿಲ್ಲ, ಯಾಕೆ ನಂಬರ್ಸ್ ಉಂಟು. ಏನು ಮಾಡಿ, ಯಾರಿಗೆ ಏನು ಮಾಡ್ಲಿಕ್ಕಾಗಲ್ಲ. ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ, 3 ಜನ ಡಿಸಿಎಂಗಳು ಇರಲಿ ಅಂತಿದಾರಂತೆ ಸಿದ್ದರಾಮಯ್ಯ. 3 ಜನ ಡಿಸಿಎಂಗಳಾದ್ರೆ ಆಗ್ಲಿ, ಮುಖ್ಯಮಂತ್ರಿ ಮಾತ್ರ ನಾನೇ. ಒಕ್ಕಲಿಗ, ಲಿಂಗಾಯತ ಮತ್ತು ಎಸ್ಸಿಗೆ ಡಿಸಿಎಂ ಹುದ್ದೆಗಳನ್ನು ಕೊಡಿ. ಲೋಕಸಭಾ ಚುನಾವಣೆಗೆ ಜಾತಿವಾರು ಲಾಭ ಆಗುತ್ತೆ, ಬಣಗಳ ಆಧಾರದ ಮೇಲೆ ಖಾತೆ ಹಂಚಿಕೆ ಬೇಡ. ನಾನು ಸಮರ್ಪಕವಾಗಿ ಪ್ರತಿಪಕ್ಷ ನಾಯಕನ ಜವಾಬ್ದಾರಿ ನಿರ್ವಹಿಸಿದ್ದೇನೆ. ಬಿಜೆಪಿಯ ವಿರುದ್ಧ ಜನಾಭಿಪ್ರಾಯ ರೂಪಿಸುವಲ್ಲಿ ನನ್ನ ಕೊಡುಗೆ ದೊಡ್ಡದಿದೆ. ರಾಜಸ್ಥಾನದಲ್ಲಿ ವಿಪಕ್ಷ ನಾಯಕರಾಗಿದ್ದವರು ಮುಖ್ಯಮಂತ್ರಿಯಾಗಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ರಿಟರ್ನ್ ರೂಲ್ ಅಲ್ಲ. ರಾಜಸ್ಥಾನದಲ್ಲಿ ವಿಪಕ್ಷ ನಾಯಕರಾಗಿದ್ದವರು ಮುಖ್ಯಮಂತ್ರಿಯಾದರು. ರಾಜಸ್ಥಾನದ ಮಾಡೆಲ್ನ ಕರ್ನಾಟಕಕ್ಕೆ ಅಪ್ಲೈ ಮಾಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.